ರಾಜ್ಯದಲ್ಲಿ ಮಳೆ ಅಬ್ಬರಿಸಿ ಅವಾಂತರವನ್ನು ಸೃಷ್ಟಿ ಮಾಡಿರುವಂತ ಪ್ರಮುಖ 8 ಜಿಲ್ಲೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ವಿ. ಈಗ ಉಡುಪಿ ಜಿಲ್ಲೆ ಬಗ್ಗೆ ನೋಡ್ತಾ ಹೋಗೋಣ. ಉಡುಪಿ ಜಿಲ್ಲೆಯಲ್ಲಿ ಹೇಗಿದೆ ಮಳೆಯ ಅವಾಂತರ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೀವಿ. ಯಾವ ತಾಲೂಕಿನಲ್ಲಿ ಹೇಗಿದೆ ಸ್ಥಿತಿಗತಿ ಅನ್ನೋದ್ರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನು ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಇಲ್ಲಿ ಉಡುಪಿ ಜಿಲ್ಲೆ ಕೂಡ ಮಳೆಯ ಆರ್ಭಟದಿಂದ ತತ್ತರಿಸಿ ಹೋಗಿರುವಂತದ್ದು ನಿಮಗೆ ತೋರಿಸ್ತಾ ಇದೆ ದೃಶ್ಯಾವಳಿಗಳಲ್ಲಿ. ಉಡುಪಿಯಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರೆದಿದೆ. ಉಡುಪಿಯಲ್ಲಿ ಯೆಲ್ಲೋ ಅಲರ್ಟ್ ಇದೆ. ಇಲ್ಲಿ ಪ್ರಮುಖವಾಗಿ ಕಾರ್ಕಳ ಆಗಿರಬಹುದು, ಬೈಂದೂರು ತಾಲೂಕಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿತಾ ಇರುವಂತದ್ದು. 24 ಗಂಟೆಗಳಲ್ಲಿ 124 ಮಿಲಿಮೀಟರ್ ಮಳೆ ಆಗಿದೆ. ಬೈಂದೂರು ಕುಂದಾಪುರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಮಡಿಸಾಲು ಹೊಳೆಗಳಲ್ಲಿ ಹೆಚ್ಚಾಗಿರುವಂತದ್ದು ನೀರಿನ ಹರಿವು, ಸ್ವರ್ಣ ನದಿಯಲ್ಲಿ ಹೆಚ್ಚಿದೆ ನೀರಿನ ಹರಿವು, ಮತ್ತು ಒಂದ ಕಡೆ ಮುಳುಗಡೆಯ ಭೀತಿಯಲ್ಲಿರುವಂತ ಗ್ರಾಮಗಳು ಯಾವುದು ಅಂತ ನೋಡೋದಾದ್ರೆ ಸ್ವರ್ಣ ನದಿ ತಟದಲ್ಲಿ ಪ್ರವಾಹದ ಭೀತಿ ಇರುವಂತ ಹಿನ್ನೆಲೆಯಲ್ಲಿ ಆ ಗ್ರಾಮಗಳಿಗೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಉಪ್ಪೂರು ಬೈಕಾಡಿ ಅಗ್ಲಾಡಿ ಪ್ರದೇಶಗಳಲ್ಲಿ ನೆರೆ ಈಗಾಲಡಿ ಎದುರಾಗಿದೆ. ಬೆಳೆ ನಷ್ಟದ ಬಗ್ಗೆ ನೋಡಿದಾದ್ರೆ ತಾಲೂಕಿನಲ್ಲಿ ಅಡಿಕೆ ಬೆಳೆ ನಾಶವಾಗಿದೆ. ಬ್ರಹ್ಮಾವರ ತಾಲೂಕಿನಲ್ಲಿ 23 ಮನೆಗಳಿಗೆ ಹಾನಿ ಉಂಟಾಗಿರುವಂತದ್ದು, ಬೈಂದೂರು ತಾಲೂಕಿನಲ್ಲಿ 12 ಮನೆಗಳಿಗೆ ಹಾನಿ ಉಂಟಾಗಿದೆ. ಉಸ್ತುವಾರಿ ಸಚಿವರು ಅಂದ್ರೆ ಅಲ್ಲಿ ಗೃಹ ಸಚಿವರಾಗಿರುವಂತ ಬಸವರಾಜ ಬೊಮ್ಮಾಯಿಯವರು ಸಭೆಯನ್ನು ಮಾಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಹಿತಿಯನ್ನು ಕೂಡ ಪಡೆದುಕೊಂಡಿರುವಂತದ್ದು. ಜಿಲ್ಲಾಧಿಕಾರಿ ಜಿ ಜಗದೀಶ್ ಅವರಿಂದ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಕೃಷಿ ಬೆಳೆ ನಷ್ಟದ ಸರ್ವೆಯನ್ನು ಕೂಡ ನಡೆಸುವಂತೆ ಸೂಚನೆಯನ್ನು ನೀಡಲಾಗಿದೆ. ನೆಕ್ಸ್ಟ್ ಮತ್ತೊಂದು ಪ್ರಮುಖವಾದಂತ ಜಿಲ್ಲೆ ಯಾವುದಪ್ಪ ಅಂದ್ರೆ ಅದು ಧಾರವಾಡ ಜಿಲ್ಲೆ. ಧಾರವಾಡ ಜಿಲ್ಲೆಯಲ್ಲೂ ಕೂಡ ಮಳೆ ಅಬ್ಬರಿಸಿ ಬೊಬ್ಬರಿತಾ ಇದೆ. ಅದು ಕೂಡ ಭಾರಿ ಮಳೆ ಆಗ್ತಾ ಇರುವಂತದ್ದು. ಎಲ್ಲೆಲ್ಲಿ ಪ್ರವಾಹ ಎಷ್ಟು ನಷ್ಟವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ಧಾರವಾಡ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಅಬ್ಬರಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಜನ ಆತಂಕ ಪಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಮಳೆ ಸುರಿತಾ ಇದೆ, ಅಬ್ಬರಿಸ್ತಾ ಇದೆ. ಆ ಒಂದು ಅಪಾಯದ ಮಟ್ಟವನ್ನ ನೀರಿ ಮೀರಿ ಹರಿತಾ ಇರುವಂತದ್ದು ನೀರು ಅನ್ನೋದನ್ನ ಗಮನಿಸ್ತಾ ಇದ್ರ. ಇಲ್ಲಿ ಸಾಮಾನ್ಯ ಅಲರ್ಟ್ ಇದೆ. ಯಾವಾಗ ಯಾವ ರೀತಿಯಾದಂತ ಮಳೆ ಬರುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಧಾರವಾಡದಲ್ಲಿ ಧಾರವಾಡ ನವಲಗುಂದ ಕಲಗಟ್ಟಿಗೆಯಲ್ಲಿ ಹೆಚ್ಚು ಮಳೆ ಆಗ್ತಾ ಇರುವಂತದ್ದು. ಬೆಣ್ಣೆ ಹಳ್ಳ ಹಾಗೆ ತುಪ್ಪರಿ ಹಳ್ಳ ದೊಡ್ಡ ಹಳ್ಳ ಹುಲಿಕೇರಿ ಕೆರೆ ಪ್ರವಾಹ ಅಲ್ಲಿ ಉಂಟಾಗಿದೆ. ಮುಗದಕೆರೆ ಹಾಗೆ ಉಣಕಲ್ಲ ಕೆರೆಗಳು ಕೂಡಿ ಒಡೆದಿರುವಂತದ್ದು. ಅಳಗವಾಡಿ ನವಲಗುಂದ 83 ಹಳ್ಳಿಗಳಿಗೆ ಮುಳುಗಡೆಯ ಭೀತಿ ಎದುರಾಗಿದೆ. ಹಾಗೆ ಬೆಳೆ ನಷ್ಟದ ಬಗ್ಗೆ ನೋಡಿದಾದ್ರೆ 4000 ಹೆಕ್ಟೇರ್ ಬೆಳೆ ನಷ್ಟವಾಗಿದೆ. ಹೆಸರು ಮೆಕ್ಕೆಜೋಳ ಕಬ್ಬು ತೋಟಗಾರಿಕೆ ಈ ಒಂದು ಬೆಳೆಗಳಿಗೆ ನಷ್ಟ ಉಂಟಾಗಿರುವಂತದ್ದು. ಉಸ್ತುವಾರಿ ಸಚಿವರು ಅಲ್ಲಿ ಜಗದೀಶ್ ಶೆಟ್ಟರ್ ಅವರು, ಮಾಜಿ ಮುಖ್ಯಮಂತ್ರಿ ಹಾಗೆ ಹಾಲಿ ಬೃಹತ್ ಕೈಗಾರಿಕಾ ಸಚಿವರು ಡಿಸಿ ಮತ್ತು ಅಧಿಕಾರಿಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ, ಸಭೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಜನರಿಗೆ ಸ್ಪಂದಿಸಲಿಕ್ಕೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಆಂಧ್ರದ ವಿಜಯವಾಡ ಕೋವಿಡ್ ಆಸ್ಪತ್ರೆಗೆ ಬೆಂಕಿ ಬಿದ್ದಿದೆ. ಅಗ್ನಿಯ ಕೆನ್ನಾಲಿಗೆಗೆ 7 ಮಂದಿ ಸಾವನ್ನಪ್ಪಿದ್ದಾರೆ. ಅದು ಕೋವಿಡ್ ಆಸ್ಪತ್ರೆಗೆ ಬೆಂಕಿ ತಗುಲಿರುವಂತದ್ದು. ಆಂಧ್ರದ ವಿಜಯವಾಡದಲ್ಲಿ ನಡೆದಿರುವಂತ ಒಂದು ಘಟನೆ. ಆಂಧ್ರದಲ್ಲಿ ಅಗ್ನಿಯ ಕೆನ್ನಾಲಿಗೆಗೆ ಈಗ ಸಿಲುಕಿ 7 ಮಂದಿ ಸಾವನ್ನಪ್ಪಿದ್ದಾರೆ. ಕೋವಿಡ್ ಆಸ್ಪತ್ರೆಗೆ ಬೆಂಕಿ ತಗುಲಿರುವಂತ ಹಿನ್ನೆಲೆಯಲ್ಲಿ ಮುಂಜಾನೆ 5 ಗಂಟೆಗೆ ನಡೆದಿರುವಂತದ್ದು ಈ ಒಂದು ಅಗ್ನಿ ಅವಘಡ. ಹೇಗೆ ಸಂಭವಿಸಿತು, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಗ್ನಿ ಕಾಣಿಸಿಕೊಳ್ಳಕ್ಕೆ ಏನ್ ಕಾರಣ ಅನ್ನೋದು ಗೊತ್ತಾಗಬೇಕಾಗಿದೆ. ಕೋವಿಡ್ ಆಸ್ಪತ್ರೆಯಲ್ಲಿದ್ದಂತ 30 ಸೋಂಕಿತರು ಆ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು. ಕೋವಿಡ್ ಆಸ್ಪತ್ರೆಯಾಗಿ ಬದಲಾಗಿತ್ತು ಹೋಟೆಲ್. ಬೆಂಕಿಯನ್ನ ನಂದಿಸಲಿಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಸಾಹಸವನ್ನ ಪಡ್ತಾ ಇದ್ದಾರೆ. ಅಲ್ಲಿ ಇನ್ನು ಕೂಡ ಬೆಂಕಿಯನ್ನ ನಂದಿಸುವಂತ ಕೆಲಸ ಆಗ್ತಾ ಇದೆ. ಇತ್ತೀಚೆಗಷ್ಟೇ ಅಹಮದಾಬಾದ್ನ ಕೋವಿಡ್ ಆಸ್ಪತ್ರೆಗೆ ಬೆಂಕಿ ಬಿದ್ದು 8 ಮಂದಿ ಮೃತಪಟ್ಟಿದ್ರು. ಅದೇ ರೀತಿಯಾದಂತ ಒಂದು ಘಟನೆ ಈಗ ಆಂಧ್ರಪ್ರದೇಶದಲ್ಲಿ ನಡೆದಿದೆ. ದೇವತಿನ 3 ಬಿಗ್ ಬ್ರೇಕಿಂಗ್ ನ್ಯೂಸ್.